ಹಾಯ್ ಫ್ರೆಂಡ್ಸ್, ನಿಮಗೆ ಜೀವನದಲ್ಲಿ ನೋವು ಉಂಟಾಗಿದೆಯಾ? ಸ್ನೇಹಿತರನ್ನು ಕಳೆದುಕೊಂಡೆ ಅನ್ನುವ ನೋವು ಹತಾಶೆ ನಿಮ್ಮನ್ನು ಕಾಡುತ್ತಿದೆಯಾ? ಹಾಗಿದ್ರೆ ನಾನೊಂದೆರಡು ಮಾತುಗಳನ್ನ ನಿಮಗೆ ಹೇಳಲು ಬಯಸ್ತೇನೆ. ನೀವು ಅಂದುಕೊಂಡಿರೋದು ನಿಜವಾಗಿಯೂ ಸತ್ಯನೇ. ಸಮಯ, ಸ್ನೇಹ, ಆರೋಗ್ಯ ಇವುಗಳಿಗೆ ನಾವು ಎಂದೂ ಬೆಲೆ ಕಟ್ಟಲಾಗುವುದಿಲ್ಲ. ಅವುಗಳ ಬೆಲೆ ನಾವು ಕಳೆದುಕೊಂಡಾಗಲಷ್ಟೇ ಗೊತ್ತಾಗುತ್ತದೆ. ಅವುಗಳ ನಿಜವಾದ ಬೆಲೆ ಅದು ಎಷ್ಟು. ನೀವು ಎಷ್ಟೇ ದುಡ್ಡು ಕೊಟ್ಟರು, ಹಣ ಕೊಟ್ಟರು, ಆಸ್ತಿ ಅಂತಸ್ತನ್ನು ಕೊಟ್ಟರು ಅದು ಬರೋದಿಲ್ಲ. ಅದಕ್ಕೆ ನಾವು ಅದನ್ನು ಕಾಪಾಡಿಕೊಳ್ಬೇಕು. ಸ್ನೇಹಿತರೆ, ಜೀವನದಲ್ಲಿ ಎರಡು ರೀತಿಯ ನೋವುಗಳಿರ್ತವೆ. ಒಂದು ನಿಮ್ಮನ್ನು ನೋಯಿಸಿದರೆ, ಇನ್ನೊಂದು ನಿಮ್ಮನ್ನು ಬದಲಾಯಿಸುತ್ತದೆ. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಕಹಿ ಘಟನೆ ನಿಮ್ಮನ್ನು ಆವರಿಸಿದರೆ, ಒಂದು ನೋವು ನಿಮ್ಮ ಹತ್ರ ಸುಳಿದ್ರೆ, ಒಂದು ದುಃಖ ನಿಮಗಾದ್ರೆ, ಅದನ್ನ ನೆನ್ಪಿಟ್ಕೊಳ್ಳಿ, ನೀವೇನಾದರೂ ಇಲ್ಲಿ ಸಹಾಯ ಮಾಡಲಿಕ್ಕಿದೆ ಅಂತ. ಜೀವನದಲ್ಲಿ ನಮಗೆ ಕಷ್ಟ ಬಂದರೆ ನಮಗೆ ಸುಖದ ಅರ್ಥ ಗೊತ್ತಾಗುವುದು, ಸುಖದ ಮೌಲ್ಯ ಗೊತ್ತಾಗುವುದು. ಅದೇ ನಮಗೆ ಸುಖವೇ ಎಂದ್ರೆ ಸಾಧನೆ ಅನ್ನೋದು ನಮಗೆ ಪರಿಚಯಕ್ಕೆ ಬರುವುದು. ಜೀವನದಲ್ಲಿ ಯಾವತ್ತಾದ್ರೂ ಕಷ್ಟ ಬಂದರೆ ದೇವರಿಗೆ ಥ್ಯಾಂಕ್ಸ್ ಹೇಳಿ, ಧೈರ್ಯದಿಂದ ಎದುರಿಸುವ ಮನಸ್ಸು ಇಂದ ಬಂದಾಗಲೇ ನೀವು ಅಲ್ಲಿ ಅರ್ಥಗಿದ್ದಂತೆ ಅದನ್ನು ನೆನ್ಪಿಟ್ಕೊಳ್ಳಿ. ಯಾವತ್ತು ಕಾಲಿಗೆ ಆದ ಗಾಯ ಹೀಗೆ ನಡೆಯಬೇಕೆಂದು ಕಲಿಸುತ್ತದೆ, ಆದರೆ ಮನಸ್ಸಿಗೆ ಆದ ಗಾಯ ಹೀಗೆ ಬದುಕಬೇಕು ಎಂದು ಕಲಿಸುತ್ತದೆ. ನಾವು ಯಾವಾಗಲೂ ನಾವು ನೋವುಗಳನ್ನು ಪಾಸಿಟಿವ್ ಆಗಿ ತಗೊಳ್ಬೇಕು. ಅಲ್ಲಿ